ಸದಾಶಿವನಗರದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರದು ಒಂದು ಗೆಸ್ಟ್ ಹೌಸ್ ಇತ್ತು ಈ ಬೆಂಗಳೂರು ಕರೆಕ್ಟ್ ಆಗಿ ಗೊತ್ತಿರೋರಿಗೆ ಈ ಕಡೆಯಿಂದ ನಮ್ಮ ಆಫೀಸ್ ಕಡೆಯಿಂದ ಏರ್‌ಪೋರ್ಟ್ ರೋಡ್ ಕಡೆ ಹೋಗುವಾಗ ಮೇಕ್ರಿ ಸರ್ಕಲ್ ಸಿಗುತ್ತೆ ಮೇಕ್ರಿ ಸರ್ಕಲ್ ಕೆಳಗೆ ಹೋಗದೆ ಮೇಲ್ ತಗೊಂಡು ಲೆಫ್ಟ್ ಟರ್ನ್ ಆದ ತಕ್ಷಣ ಲೆಫ್ಟ್ ಸೈಡ್ ಸಿಗದು ಕುಮಾರಸ್ವಾಮಿ ಅವರ ಗೆಸ್ಟ್ ಹೌಸ್ ಒಂದು ಅಪಾರ್ಟ್ಮೆಂಟ್ ನಲ್ಲಿದೆ ಅದೇನು ರಹಸ್ಯವಾಗಿರೋದಲ್ಲ ಕುಮಾರಸ್ವಾಮಿ ಅವರು ಎಲ್ಲಿದ್ದಾರೆ ಅಂದ್ರೆ ಅವರು ಪಿ ಹೇಳ್ತಿದ್ರು ಗೆಸ್ಟ್ ಹೌಸ್ ಅಲ್ಲಿ ಇದ್ದಾರೆ ಗೆಸ್ಟ್ ಹೌಸ್ ಅಲ್ಲಿ ಇದ್ದಾರೆ ಅಂದ್ರೆ ಜನ ಅರ್ಥ ಮಾಡ್ಕೊತಿದ್ರು ಅಲ್ಲಿದ್ದಾರೆ ಅದು ಯಾರಿಗೆ ಸೇರಿದ್ದು ಅನ್ನೋ ವಿಷಯದಲ್ಲಿ ಈ ಗಲಾಟೆ ಇವತ್ತು ಜೋರಾಗಿದೆ ಜಮೀರ್ ಅಹ್ಮದ್ ಅವರ ಬೆಂಬಲಿಗರು ಮತ್ತು ಕುಮಾರಸ್ವಾಮಿ ಬೆಂಬಲಿಗರ ಮಧ್ಯದಲ್ಲಿ ಗಲಾಟೆ ಎಲ್ಲಿ ತನಕ ಹೋಯಿತು ಅಂದ್ರೆ ಜಂಗಿ ನಿಕಾಲಿ ಕುಸ್ತಿಯ ತನಕ ಹೋಯ್ತಿತ್ತು ಬಹಳ ಜೋರಾಯಿತು ಇವತ್ತು ಗಲಾಟೆ ಕುಮಾರಸ್ವಾಮಿ ಅವರ ಬೆಂಬಲಿಗರು ಜಮೀರ್ ಅಹ್ಮದ್ ಖಾನ್ ಅವರ ಬೆಂಬಲಿಗರು ಅವರ ಗನ್ ಮ್ಯಾನ್ಗಳ ಸೇರ್ಕೊಂಡೆಲ್ಲ ಬಡದಾಡ್ಕೊಂಡು ಬಿಟ್ರು ಜಮೀರ್ ಅಹ್ಮದ್ ಅವರ ಹೆಸರಿನಲ್ಲಿರುವ ಸದಾಶಿವನಗರ ಗೆಸ್ಟ್ ಹೌಸ್ ಜೊತೆಯಲ್ಲಿ ಇದ್ದಾಗ ಕುಮಾರಸ್ವಾಮಿ ಅವರಿಗೆ ಜಮೀರ್ ಅಹ್ಮದ್ ಅವರು ನೀಡಿದ್ರು ಅಂತ ಆಮೇಲೆ ಜಗಳ ಬಂತು ಇಬ್ರು ಬೇರೆ ಬೇರೆ ಆದ್ರು ಬೇರೆ ಬೇರೆ ಆಗದೇನು ಬಾಯಿಗೆ ಬಂದಂಗೆ ಬೈದಾಡ್ಕೊಳ್ಳೋ ಲೆವೆಲ್ಗೆ ಹೋದ್ರು ಕೆಲವು ತಿಂಗಳ ಹಿಂದೆ ಅದನ್ನು ಅದಕ್ಕೆ ಬೀಗ ಹಾಕಲಾಯಿತು ಅದರಲ್ಲಿ ನಂದೊಂದಷ್ಟು ಇಂಪಾರ್ಟೆಂಟ್ ವಸ್ತುಗಳಿದೆ ಅದನ್ನು ತಗೊಳ್ಳೋದಕ್ಕೆ ಕೀ ಬೇಕು ಅಂತ ಕುಮಾರಸ್ವಾಮಿ ಅವರ ಆಪ್ತ ಭೋಜೇಗೌಡರನ್ನು ಕೇಳಿದ್ರು ಈ ಕುಮಾರಸ್ವಾಮಿ ಪಲ್ಟಿಗಿರಾಕಿ ನಾನು ಯಾಕೆ ಕೊಡಲಿ ಅಂತ ಜಮೀರ್ ಅಹ್ಮದ್ ಹೇಳಿದ್ದಾರೆ ಇವತ್ತು ಕುಮಾರಸ್ವಾಮಿ ಅವರ ಗನ್ಮ್ಯಾನ್ಗಳು ಗೆಸ್ಟ್ ಹೌಸಿಗೆ ಬಂದು ದಾಂಧಲೆ ಮಾಡಿದ್ರು ಹಂಗಂತ ದೂರು ಕೊಡೋದಕ್ಕೆ ಅವರ ಆಪ್ತ ಫಾರೂಕ್ ಯಾರು ಜಮೀರ್ ಅಹ್ಮದ್ ಖಾನ್ ಅವರ ಆಪ್ತ ಫಾರೂಕ್ ಸದಾಶಿವನಗರ ಪೊಲೀಸ್ ಸ್ಟೇಷನ್ಗೆ ಹೋದ್ರು ಪೊಲೀಸರು ಬಂದು ಸ್ಪಾಟ್ ಮಹಜರ್ ಮಾಡ್ತಾ ಇದ್ದಾರೆ ಹಾಗೆ ಮಾಡ್ತಾ ಇರುವಾಗಲೇ ಮತ್ತೊಂದು ಸುತ್ತಿನ ಗಲಾಟೆ ಆಗಿದೆ ಸದ್ಯಕ್ಕೇನೋ ಫುಲ್ ಸ್ಟಾಪ್ ಅಲ್ಲ ಕಾಮ ಬಿದ್ದಂಗಿದೆ ಈ ಗಲಾಟೆ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ ಕುಮಾರಣ್ಣ ಆದ ಜಮೀರ್ ಅಣ್ಣ ಗೊತ್ತಿಲ್ಲ ನನಗೆ ನಾನು ದೊಡ್ಡವ್ರ ವಿಷಯ ಗೊತ್ತಿಲ್ಲ ನನಗೆ ಬಟ್ ಇಲ್ಲಿ ನಾವೆಲ್ಲ ಸೇರ್ತಾ ಇದೀವಿ ಅಣ್ಣ ಸಿ ಎಂ ಆಗಿದ್ದು ಫಸ್ಟ್ ಸಿ ಎಂ ಆಗಿದ್ದು ಬರ್ತಾ ಇದೀವಿ ಅಷ್ಟೇ ಗೊತ್ತಿಲ್ಲ ಅಣ್ಣ ಹೋಗಿ ನೋಡೋದು ಏನು ಗಲಾಟೆ ಅಂತ ಅನ್ನೋದಕ್ಕೆ ಬಂದಿದ್ದೀನಿ ನಾನು ಹೆಂಗೆ ಹೇಳಿ ಯಾರ್ದಂದು ಫ್ಲ್ಯಾಟು ಇಲ್ಲ ಅಲ್ಲ ಗೊತ್ತು ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ ಕುಮಾರಣ್ಣ ಆದ ಜಮೀರ್ ಅಣ್ಣ ಗೊತ್ತಿಲ್ಲ ನನಗೆ ನಾನು ದೊಡ್ಡವ್ರ ವಿಷಯ ಗೊತ್ತಿಲ್ಲ ನನಗೆ ಬಟ್ ಇಲ್ಲಿ ನಾವೆಲ್ಲ ಸೇರ್ತಾ ಇದೀವಿ ಅಣ್ಣ ಸಿ ಎಂ ಆಗಿದ್ದು ಫಸ್ಟ್ ಸಿ ಎಂ ಆಗಿದ್ದು ಬರ್ತಾ ಇದೀವಿ ಅಷ್ಟೇ ಗೊತ್ತಿಲ್ಲ ಅಣ್ಣ ಹೋಗಿ ನೋಡೋದು ಏನು ಗಲಾಟೆ ಅಂತ ಅನ್ನೋದಕ್ಕೆ ಬಂದಿದ್ದೀನಿ ನಾನು ಹೆಂಗೆ ಹೇಳಿ ಯಾರ್ದಂದು ಫ್ಲ್ಯಾಟು ಇಲ್ಲ ಅಲ್ಲ ಗೊತ್ತು ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ ಕುಮಾರಣ್ಣ ಆದ ಜಮೀರ್ ಅಣ್ಣ ಗೊತ್ತಿಲ್ಲ ನನಗೆ ನಾನು ದೊಡ್ಡವ್ರ ವಿಷಯ ಗೊತ್ತಿಲ್ಲ ನನಗೆ ಬಟ್ ಇಲ್ಲಿ ನಾವೆಲ್ಲ ಸೇರ್ತಾ ಇದೀವಿ ಅಣ್ಣ ಸಿ ಎಂ ಆಗಿದ್ದು ಫಸ್ಟ್ ಸಿ ಎಂ ಆಗಿದ್ದು ಬರ್ತಾ ಇದೀವಿ ಅಷ್ಟೇ ಗೊತ್ತಿಲ್ಲ ಅಣ್ಣ ಹೋಗಿ ನೋಡೋದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.